ಸಾಲ ಕೊಟ್ಟು 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 ಸಹಾಯಿಸ್ತಾರೆ, ತಿರ್ಗಾ ನೋಡೋ ಸಾಲಕ್ಕೆ ಗೌರ್ಮೆಂಟ್ ಅಧಿಕಾರಿನ ರೈಸ್ ಬಿಡ್ತಾರೆ. ದುಡ್ಡು ಕೊಡೋದು ಬೇಡ, ಫ್ರೀ ಎಜುಕೇಷನ್ ಕೊಡಲಿ ಮಕ್ಕಳಿಗೆ, ರೈತನಿಗೆ ಸಾಲ ಕೊಡೋದು ಬೇಡ, ರೈತನಿಗೆ ಸಪೋರ್ಟ್ ಮಾಡಲಿ, ಕೆಜಿ ಅಕ್ಕಿ ಕೊಡ್ತಾರೆ ಅದು ಕೊಡೋದು ಬೇಡ, ರೈತನಿಗೆ ಯಾವ ರೈತರಿಗೆ ಕರೆಕ್ಟಾಗಿ ವ್ಯವಸಾಯ ಮಾಡೋಕ್ಕೆ ಮೇವು ಗೊಬ್ಬರ ನೀರು ಅವಕಾಶ ಮಾಡಿಕೊಡ್ಲಿ, ಫಸ್ಟು ಸಾಲ ಕೊಡೋದು ಫಸ್ಟ್ ನಿಲ್ಲಿಸ್ತಾರೆ ರೈತರಿಗೆ. ನಮ್ಮ ಜನ ಏನು ಬರ್ತಾರೆ, ಒಂದು ಬಾಟ್ ಎಣ್ಣೆ ಮಟ ನೂಟಕ್ಕೆ ಓಟ್ ಹಾಕ್ತಾರೆ, 5 ವರ್ಷ ತಲೆಮೇಲೆ ಕಾಲಿಟ್ಟು ತುಳಿತಾರೆ. ಒಂದೇ ಸರ್ಕಾರ ಬಂದರೆ ಮಾತ್ರ ಮಾಡೋಕೆ ಸಾಧ್ಯ, ಇವೆಲ್ಲ ಅರ್ಧಂಬರ್ಧ ಸರ್ಕಾರ ಬಂದರೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಜೆ ಡಿ ಎಸ್ ಇಲ್ಲ, ಅಷ್ಟು ಪವರ್ ಇಲ್ಲ. ಜೆ ಡಿ ಎಸ್ ಬಾವುಟ ಹಾರಿಸ್ತೀವಿ ಅಂತಾರಲ್ಲ ಕುಮಾರಣ್ಣ, ಅವ್ರು ಹೇಳ್ಬೋದು ಬಟ್ ಏ ಜಾಗದಲ್ಲಿ ಇಲ್ಲದೆ ಬಿ ಜೆ ಪಿ ಕಾಂಗ್ರೆಸ್ ಇನ್ನು ಆಮ್ ಆದ್ಮಿ ಪಕ್ಷ ಡೆಲ್ಲಿಯಲ್ಲೇ ನಾವು ಪವರಲ್ಲಿದ್ದೀವಿ, ನಾವು ಇಲ್ಲಿ ಕ್ಯಾಂಡಿಡೇಟ್ ಹೇಳಕ್ಕೆ ಅಂತ ಹೇಳ್ತಾರೆ, ಎಲ್ಲ ಜನಗಳು ಕಲ್ತಾನೆ ಇರೋದು. ಟಿಕೆಟ್ ಕೊಟ್ಟರೆ ಗೆಲ್ಬೋದು, ಫೈಟ್ ಇದೆ ಒಟ್ಟಲ್ಲಿ. ಜನ ಪಕ್ಷನವ್ರು ಒಟ್ಟಾಗ್ತಾರ, ವ್ಯಕ್ತಿನವ್ರು ಒಟ್ಟಾಗ್ತಾರೆ. ವ್ಯಕ್ತಿ ಮೋದಿ ಅಲ್ಲೇ ಹೊಡಿತಾ ಇತ್ತ ಜಯನಗರದಲ್ಲಿ, ಏನು ಇಡೀ ದೇಶದಲ್ಲೇ ಹೊಡಿತೈತೆ ನೋಡಿ ಅಲ್ವಾ. ಒಳ್ಳೆ ವ್ಯಕ್ತಿನೇ, ಅದ್ರ ಬಗ್ಗೆ ಏನು ಹೇಳೋಣ ಅವಶ್ಯಕತೆ ಏನಿಲ್ಲ. ಒಳಗಡೆ ಇದಾವಲ್ಲ ಕೆಲವೊಂದು ತಿಮ್ಮಿಂಗಳಿದಾವಲ್ಲ, ಅವತರನ್ನ ಸ್ವಚ್ಛ ಮಾಡಬೇಕು. ಜಲ್ದಿ ಅನುಕಂಪ ತೋರಿಸೋರು ಕುಮಾರಸ್ವಾಮಿ ಬಡವ್ರ ಬಗ್ಗೆ. ಇತ್ತೀಚೆಗೆ ಬಂದಿರೋರು ರಾಜಕೀಯ ಆಳರಲ್ಲ, ಜನದ ಬಗ್ಗೆ ಆಲೋಚನೆ ಮಾಡೋಕೆ ಯಾರೂ ಇಲ್ಲ. ಬಡವ್ರ ಹತ್ರ ಓಟ್ ಹಾಕಿಸ್ಕೊತಾರೆ, ಬಡವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ, ಸ್ಮಯ ಪ್ರಾಪರ್ಟೀಸ್, ರಿಶು ಮಸಾಲ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ರಾಗಿಗುಡ್ಡದ ಬಳಿ ನಾವಿದ್ದೀವಿ. ರಾಗಿಗುಡ್ಡ ಗೇಟ್ ಸಿಕ್ಕಾಪಟ್ಟೆ ಬ್ಯುಸಿ ಈ ರೋಡು, ಸಿಕ್ಕಾಪಟ್ಟೆ ಜನ ಕೂಡ ಓಡಾಡ್ತಿರ್ತಾರೆ. ಒಂದು ರೀತಿ ಮೇಯ್ನ್ ಸರ್ಕಲ್ ಅಂತ ಹೇಳ್ಬೋದು. ಬನ್ನಿ ಇಲ್ಲಿ ಸ್ಥಳೀಯರೊಂದು ಮಾತಾಡ್ಸೋಣ, ಯಾವ ರೀತಿ ಇದೆ ಇಲ್ಲಿ ಒಂದು ಎಲೆಕ್ಷನ್ ಬಿಸಿ ಜಯನಗರದಲ್ಲಿ ಅಂತ ಕೇಳೋಣ. ಎಸ್, ಕೆಲವು ಚಾಲಕರು ಇಲ್ಲಿದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡ್ಸ್ತಾ ಹೋಗೋಣ, ಯಾವ ರೀತಿ ಇದೆ ಅಂತ. ಸರ್ ನಮಸ್ತೆ. ನಮ್ಗೆ ಯಾವುದು ಐಡಿಯಾ ಇಲ್ಲ ಬ್ರದರು. ಅಲ್ಲ, ಈಗ ಇಲ್ಲಿ ಸ್ಥಳೀಯವಾಗಿ ಯಾರು ಎಮ್ ಎಲ್ ಎ? ಸ್ಥಳೀಯವಾಗಿ ಎಮ್ ಎಲ್ ಎ ಬಂದು ಇವರು ಯಾರು, ಸೌಮ್ಯಾರೆಡ್ಡಿ. ಹೇಗೆ ಡೆವಲಪ್ಮೆಂಟ್ ಹಾಕಿದ್ಯಾ ಕ್ಷೇತ್ರ? ಇದ್ರ ಬಗ್ಗೆ ನಾವು ಇಲ್ಲಿ ಏರಿಯಾದಲ್ಲಿ ಇಲ್ಲಿ ಗೊತ್ತಿಲ್ಲಮ್ಮ, ಅಷ್ಟೊಂದೆಲ್ಲ ಗೊತ್ತು. ದಿನ ಓಡಾಡ್ತಿರಲ್ಲ ಏರಿಯಾದಲ್ಲಿ, ರಸ್ತೆ ಗಿಸ್ತೇವೆ ನಮ್ದೇ, ಅದು ಕೆಲ್ಸಕೊಂಡು ಮಾಡ್ಕೋತೀವಿ. ನಾವು ಯಾರ ಬಗ್ಗೆನೂ ಅಷ್ಟೊಂದು ಇದಿಲ್ಲ. ಅಲ್ಲ, ನೀವು ಯಾರ ಬಗ್ಗೆ ಹೇಳಿಲ್ಲ ಅಂದ್ರೆ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಅಥವಾ ರೋಡ್ ಸರಿ ಇದೆಯಾ, ರಸ್ತೆ ಸರಿ ಇದೆಯಾ ಅಂತ? ನಾವು ಪರವಾಗಿಲ್ಲ, ಮಾಡಿದಾರೆ. ಇನ್ನು ಡೆವಲಪ್ಮೆಂಟು ಎಲ್ಲ ಏರಿಯಾದಲ್ಲಿ ಎಲೆಕ್ಷನ್ ಬಂದ ಮಾಡ್ತಾರೆ, ನಿಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ, ಎಲ್ಲ ಏರಿಯಾದಲ್ಲೂ ಮಾಡ್ತಾರೆ. ಎಲೆಕ್ಷನ್ ಟೈಮ್ ಅಂತ ಮಾಡ್ತಾವ್ರಣ, ಇಲ್ಲ ಅಂದ್ರೆ ಮುಂಚೆಯಿಂದ ಅವಾಗವಾಗ ಮಾಡ್ತಾ ಇದ್ದಾರೆ. ಇನ್ನು ಎಲೆಕ್ಷನ್ ಬಿಸಿ ಸಿಕ್ಕಾಪಟ್ಟೆ ಇದೆ ರಾಜ್ಯದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಹೆಂಗಿದೆ ಎಲೆಕ್ಷನ್? ಎಲ್ಲರೂ ಓಡಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾರೆ. ಇಲ್ಲಿ ಜಯನಗರದಲ್ಲಿ ನೇರ ಫೈಟ್ ಅಂತ ನೋಡೋದಾದ್ರೆ ಯಾವ್ಯಾವ ಪಕ್ಷ ಬರ್ಬೋದು ಫೈಟ್? ಬಿ ಜೆ ಪಿ, ಕಾಂಗ್ರೆಸ್ಗೆ. ಇನ್ನು ಜೆ ಡಿ ಎಸ್ ಫೈಟ್ ಬರ್ತದೆ ಅಂತಾರಲ್ಲ, ನೀವೇನು? ಇಲ್ಲ, ಜೆ ಡಿ ಎಸ್ ಇಲ್ಲ, ಅಷ್ಟು ಪವರ್ ಇಲ್ಲ. ಒಳ್ಳೆ ಅಭ್ಯರ್ಥಿ ಆಗ್ತೀವಿ, ಜೆ ಡಿ ಎಸ್ ಬಾವುಟ ಹಾರಿಸ್ತೀವಿ ಅಂತಾರಲ್ಲ ಕುಮಾರಣ್ಣ. ಅವ್ರು ಹೇಳ್ಬೋದು ಬಟ್ ಏನು ಈ ಜಾಗದಲ್ಲಿ ಇರದೇ ಬಿ ಜೆ ಪಿ ಕಾಂಗ್ರೆಸ್. ಇನ್ನು ಆಮ್ ಆದ್ಮಿ ಪಕ್ಷ ಡೆಲ್ಲಿಯಲ್ಲೇ ನಾವು ಪವರಲ್ಲಿದ್ದೀವಿ, ನಾವು ಇಲ್ಲಿ ಕ್ಯಾಂಡಿಡೇಟ್ ಆಗ್ತೀವಿ. ಎಲ್ಲ ಎಲ್ಲರೂ ಮಾಡ್ತಾರೆ, ಅದರಲ್ಲಿ ಏನು ಹೇಳಕ್ಕೇನಂತ ಹೇಳ್ತಾರೆ ಸರ್, ಹೇಳಕ್ಕೇನಂತ ಹೇಳ್ತಾರೆ. ಎಲ್ಲ ಜನಗಳು ಕಲ್ತಾನೆ ಇರೋದು, ಜನ ಬದಲಾವಣೆ ಬಯಸ್ತಾವ್ರೆ, ಒಂದು ಅವಕಾಶ ಕೊಡ್ತಾರೆ ಅಂತ ಅವ್ರ ಅಭಿಪ್ರಾಯ. ನೀವೇನು ಹೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಜನಗಳ ಮನಸ್ಸು ಯಾವ್ಯಾವ ಥರ ಒಳಗಡೆ ಇದೆ ಹೇಳಕ್ಕಾಗಲ್ಲ. ಆಗತ್ತಾ ಇಲ್ಲಿ ಆಮ್ ಆದ್ಮಿ ಜೆ ಡಿ ಎಸ್? ಏನೋ ಕಾಂಗ್ರೆಸ್ನಿಂದ ಸೋಮ್ಯರೆಡ್ಡಿ ಅವರೇ, ಬಿ ಜೆ ಪಿಯಿಂದ ಸಿ ಕೆ ರಾಮಮೂರ್ತಿ ಅವ್ರಿಗೆ ಟಿಕೆಟ್ ಆಲ್ಮೋಸ್ಟ್ ಅವ್ರ ಹೆಸರ ಕೇಳಿ ಬರ್ತಾ ಇದೆ, ನೀವೇನು ಹೇಳ್ತೀರಾ ಇವ್ರು? ಆದ್ಮೇಲೆ ಹೇಳೋಣ, ಎಲ್ಲ ಆಕಾಂಕ್ಷಿಗಳು ಇದ್ದಾರೆ. ಒಬ್ಬೊಬ್ಬರ ಮನಸ್ಸು ಅನಿಸಿಕೆ ಹೆಂಗತ್ತೆ ಗೆದ್ಮೇಲೆ ತಾನೇ ಗೊತ್ತಾಗೋದು, ಯಾರ ಬಗ್ಗೆ ಹೇಳೋಕ್ಕಾಗಲ್ಲ. ಎರಡು ಪೈಪೋಟಿ ಇದೆ. ಅಲ್ಲ, ಈಗ ಯಾರು ಸಿಗ್ತದೆ ಅನ್ನೋದೊಂದು ಇದು ಅಷ್ಟೆ. ಅಲ್ಲ, ಒಬ್ಬರು ಈಗ ಪ್ರೆಸೆಂಟ್ ಎಮ್ ಎಲ್ ಎ ಯಾರೋ ಸೋಮ್ಯರೆಡ್ಡಿ ಅವರು, ಸಿ ಕೆ ರಾಮಮೂರ್ತಿ ಅವ್ರು ಬಿಟ್ಟು ಕಾರ್ಪೊರೇಟ್ ಆಗಿರೋದು, ಅವ್ರ ಮಿಸ್ಸಸ್ ಕೂಡ ಕಾರ್ಪೊರೇಟ್ ಆಗಿರೋದು. ಸೊ ಹೆಂಗೆ ಕೆಲಸ ಮಾಡ್ತಾರೆ? ಎಲ್ಲ ಜನಗಳ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ, ಚೆನ್ನಾಗಿದೆ ಸಂಪರ್ಕ, ಚೆನ್ನಾಗಿದ್ದಾರೆ. ಟಿಕೆಟ್ ಕೊಟ್ಟರೆ ಗೆಲ್ಬೋದು ಅವರು? ಫೈಟ್ ಇದೆ ಒಟ್ಟಿನಲ್ಲಿ, ಫೈಟ್ ಇದೆ, ಎರಡು ಫೈಟ್ ಇದೆ. ಚಾನ್ಸಸ್ ಇದೆಯಾ ಅವ್ರಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿಗೆಲ್ಲ? ಚಾನ್ಸಸ್ ಅದನ್ನ ಕೊಟ್ಟಮೇಲೆ ಹೇಳಬೇಕು. ಅಲ್ಲ, ಯಾಕಂದ್ರೆ ಹೇಳಿದ್ರೆ ಒಬ್ರು ಆಲ್ರೆಡಿ ಪ್ರೆಸೆಂಟ್ ಎಮ್ ಎಲ್ ಎ ಇರುವಂಥವ್ರು, ಸೋಮ್ಯಾರೆಡ್ಡಿ ಅವರು, ಅವ್ರ ತಂದೆ ಕೂಡ ಎಮ್ ಎಲ್ ಎ ಆಗಿರೋರು. ಕಾಂಗ್ರೆಸ್ ಇಂದ ಎಮ್ ಎಲ್ ಎ ಅವ್ರು, ನಿಜ. ಇವಾಗ ಬಿ ಜೆ ಪಿಯಿಂದ ಇವರು ಮಾಡ್ತಾರೆ. ಸೊ ಕೆಲಸ ಮಾಡಿದ್ರೆ ಕಾರ್ಪೊರೇಟ್ ಆಗಿರೋ ಟೈಮಲ್ಲಿ ಯಾವ ರೀತಿ ಇತ್ತು? ಯಾಕಂದ್ರೆ ಅವ್ರ ರಾಜಕಾರಣ ಏನು ನೆನ್ನೆ ಮೊನ್ನೆದಿಂದ ಅಲ್ವಲ್ಲ ಮಾಡ್ಕೊಂಬರ್ತಾ ಇದ್ದಾರೆ, ಅದರಿಂದ ಒಂದು ಎಲ್ಲ ಕಡೆ ಸಂಪರ್ಕ ಚೆನ್ನಾಗಿರೋದ್ರಿಂದ ಮಾಡ. ಸೊ ಹಾಗಾದರೆ ಪರವಾಗಿಲ್ಲ, ಟಿಕೆಟ್ ಕೊಡ್ಬೋದಾ ಜಯನಗರದಲ್ಲಿ ಅವ್ರಿಗೆ? ಕೊಡ್ಬೋದು.
ಆಕಾಂಕ್ಷೆ ಆಗದ್ಮೇಲೆ ಎಲ್ಲರೂ ಕೊಟ್ಟೆ ಕೊಡ್ತೇವೆ ನೋಡ್ಬೇಕು ಅವತ್ತೊಂದ್ ದಿವಸ ಹೆಂಗಿದೆ ಅಂತ. ಅಲ್ಲ ಯಾಕಂದ್ರೆ ಹೇಳಿದ್ರೆ ಈಗ ಪಕ್ಷ ಡಿಸೈಡ್ ಮಾಡೋದು, ಈ ಅಭ್ಯರ್ಥಿಗಳು ಎಲ್ಲರೂ ಆಕಾಂಕ್ಷೆಗಳು ಇರ್ತಾರೆ, ಆದ್ರೆ ಇವ್ರಿಗೆ ಕೊಟ್ಟರೆ ಸಾಮರ್ಥ್ಯ ಇದೆ ಗೆಲ್ಲೋದಕ್ಕೆ ಅನ್ನೋದು ಒಂದು ಲೆಕ್ಕಾಚಾರ ಇರ್ತದೆ. ಅದನ್ನೆಲ್ಲ ನಾವೇನು ಹೇಳೋಣ ಬ್ರದರು, ಹೇಳೋಕ್ಕಾಗಲ್ಲ. ಯಾರು ಯಾರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಯಾರ ಬಲ ಹೆಂಗಿದೆ ಒಳಗಡೆ ಗೊತ್ತಾಗಲ್ಲ, ಮನ್ಸಿನ ಮನಸ್ಸಲ್ಲಿ ಹೇಳೋಕ್ಕಾಗಲ್ಲ. ಒಟ್ಟು ಎರಡು ಫೈಟ್ ಇದೆ. ಅವರನ್ನು ಈಗ ಒಂದು ಮಾತು, ಜಯನಗರ ಜನ ಸಿಕ್ಕಾಪಟ್ಟೆ ಬುದ್ಧಿವಂತರು, ಚೆನ್ನಾಗಿ ಓದ್ಕೊಂಡಿದ್ದಾರೆ, ವೆಲ್ ಎಜುಕೇಟೆಡ್ ಅಂತಾರೆ. ಜನ ಪಕ್ಷ ನೋಡಿ ಓಟ್ ಹಾಕ್ತಾರ, ವ್ಯಕ್ತಿ ನೋಡಿ ಓಟ್ ಹಾಕ್ತಾರ ಜಯನಗರದಲ್ಲಿ? ಇಲ್ಲಿ ಪಕ್ಷದ ಮೇಲೆ ಇದಾಗುತ್ತೆ, ಏನು ಜನ ಯಾರು ಇವರು ಅಂತ ಏನಲ್ಲ. ವ್ಯಕ್ತಿ ಮೇಲೆ ಆಗ್ತಾ ಹೋಗುತ್ತೆ. ಬಿಜೆಪಿ ಹೆಸರು ಕೇಳ್ತಾ ಹೇಳಿದ್ದಕ್ಕೆ ನಾನು ಈ ಮಾತನ್ನು ಕೇಳ್ತೀನಿ. ಮೋದಿ ನೆನೆ ಮೊನ್ನೆ ಬಂದೋದ್ರು, ಮೋದಿ ಅಲ್ಲೇ ಹೊಡಿತೈತ ಜಯನಗರದಲ್ಲಿ? ಏನ ಇಡೀ ದೇಶದಲ್ಲೇ ಹೊಡಿತೈತೆ ಇದ್ನಿಲ್ಲಿ ನೋಡಿ ಅಲ್ವಾ ಅಣ್ಣ. ಮೋದಿ ಒಳ್ಳೆ ವ್ಯಕ್ತಿನೇ, ಅದ್ರ ಬಗ್ಗೆ ಏನು ಹೇಳೋಂಥ ಅವಶ್ಯಕತೆ ಏನಿಲ್ಲ. ಬಟ್ ಒಪ್ಕೋಬೇಕಾದ್ರೂ ಜನ ಒಪ್ಕೊಳ್ಳದೇ ಇರ್ತಾರ ಎಲ್ಲ. ಒಳಗಡೆ ಇದಾವಲ್ಲ ಕೆಲವೊಂದು ತಿಮ್ಮಿಂಗಳಿದಾವಲ್ಲ, ಅವತರನ್ನ ಸ್ವಚ್ಛ ಮಾಡ್ಬೇಕಷ್ಟೇ. ವ್ಯಕ್ತಿ ಆದ್ರೆ ಅವ್ರ ಬಗ್ಗೆ ಮಾತಾಡೋ ಅಷ್ಟೇನಿಲ್ಲ, ಒಳ್ಳೆ ವ್ಯಕ್ತಿನೇ ಅವರು. ಒಳಗಡೆ ಇದಾರಲ್ಲ ತಿಮ್ಮಿಂಗಳ, ಅವಕ್ಕೆ ಮಟ್ಟ ಹಾಕ್ಬೇಕು. ಇನ್ನು ಒಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕು, ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ರೇಸ್ ಅಂತ ನೋಡೋದಾದ್ರೆ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೇ, ಜೆ ಡಿ ಎಸ್ಸಿಂದ ಕುಮಾರಸ್ವಾಮಿ ಅವರೇ, ಬಿ ಜೆ ಪಿಯಿಂದ ಬಸವರಾಜ ಬೊಮ್ಮಾಯಿ ಅವರು, ಯಾರು ಒಳ್ಳೆ ಮುಖ್ಯಮಂತ್ರಿ ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ ರಾಜ್ಯಕ್ಕೆ ಒಳ್ಳೆಯದು? ಕೇರಳ ಜಲ್ದಿ ಅನುಕಂಪ ತೋರಿಸೋರು ಕುಮಾರಸ್ವಾಮಿ ಬಡವ್ರ ಬಗ್ಗೆ. ಅವ್ರು ಯಾವಾಗಿಂದನೂ ಅದ ಹೆಣ್ಗರ್ಳ್ ಹೆಂಗರ್ಳು ಅಂತಾರಲ್ಲ ಆ ಥರ ಅವರು ಆದರೆ ಒಳ್ಳೇದು. ಏನಿಲ್ಲಪ್ಪ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರಾದ್ರೂ ಒಳ್ಳೇದು. ಈಗ ಎಲ್ರಿಗೂ ಅವಕಾಶ ಕೊಟ್ಟಿದ್ದೀವಲ್ಲ, ಡಿ ಕೆ ನೆಕ್ಸ್ಟ್ ಸಿಕ್ತಾಗ ನೋಡೋಣ, ಅವತ್ತಲ್ಲಿ ಡಿಸೈಡ್ ಮಾಡ್ತಾರಲ್ಲ. ನಾವು ಹೇಳ್ದಂಗೆ ಕೇಳ್ದಕ್ಕೆ ಹೇಳ್ತಾರೆ. ಅಲ್ಲ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅನ್ನೋದೊಂದು ಇರ್ತೈತೆ. ಈಗ ಅವ್ರು ಹೇಳಿದ್ರು ಕುಮಾರಸ್ವಾಮಿ ಅಂತ, ಒಬ್ರು ಸಿದ್ದರಾಮಯ್ಯ ಅಂತಾರೆ, ಒಬ್ರು ಡಿ ಕೆ ಶಿವಕುಮಾರ್ ಅಂತಾರೆ. ಸೊ ಅವ್ರ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ? ಕೆಲಸ ಮಾಡೋರು ಯಾರಾದರೂ ಓಕೆ. ಯಾರು ಕೆಲಸ ಮಾಡ್ತಾರೆ ಇರೋ ಊರಾಗ ಯಾರು ಒಬ್ರಿಗೆ ಮಾಡಬೇಕು? ಸುಮ್ಮನೆ ಬರೀ ದಿವ್ಸ ಬೆಳಗಾದ್ರೆ ಬಂದು ಕಿತ್ತಾಡ್ಕೊಂಡಿದ್ರೆ ಏನು ಪ್ರಯೋಜನ ಹೇಳ್ಬೋದು? ಇತ್ತೀಚೆಗೆ ಬಂದಿರೋರು ರಾಜಕೀಯ ಆಳೋರೆಲ್ಲ ಜನದ ಬಗ್ಗೆ ಆಲೋಚನೆ ಮಾಡೋದು ಯಾರೂ ಇಲ್ಲ. ಅವರವರೇ ಕಿತ್ತಾಡ್ತಾರೆ, ಅವರವರೇ ಹೊಡೆದಾಡ್ತಾರೆ, ರಾತ್ರಿ ಚೆನ್ನಾಗಿರ್ತಾರೆ, ಬಡವ್ರ ಹತ್ರ ಓಟ್ ಹಾಕಿಸ್ಕೋತಾರೆ, ಬಡವರು ಮರ್ತೋಯ್ತಾರೆ. ಬಡವ್ರು ಆದ್ರೆ ಓಡಾಡೋಂಥದ್ದು ಯಾರು ಇದಾರಾ? ಆ ಗೆಲ್ಲೋ ಗಂಟೆ ಗೆದ್ದಮೇಲೆ ಅವ್ನು ನೀನು ಯಾರು ನಾನು ಯಾರು ಅಂತಾರಲ್ವಾ. ಅಲ್ಲ, ಈಗ ಕಾಂಗ್ರೆಸ್ ಅವ್ರು 2,000 ರೂಪಾಯಿ ಕೊಡ್ತಾರಂತೆ, ಬಿಜೆಪಿ 500 ರೂಪಾಯಿ ಕೊಡ್ತಾರಂತೆ. ಯಾರು ಕೊಡಲ್ಲ ಮಾಡಲ್ಲ ಅನ್ನೋದಿಲ್ಲ, ಎಲ್ಲರೂ ಹಂಚುತ್ತೆ ಅಂತಾರೆ ಅವ್ರಿಗೆ ಬೇಕಾಗಿರೋ ಟೈಮ್ಗೆ. ಅವರು ದುಡ್ಡು ಕೊಡೋದು ಬೇಡ, ಫ್ರೀ ಎಜುಕೇಷನ್ ಕೊಡಲಿ ಮಕ್ಕಳಿಗೆ, ರೈತಿಂಗೆ ಸಾಲ ಕೊಡೋದು ಬೇಡ, ರೈತಿಂಗೆ ಸಪೋರ್ಟ್ ಮಾಡಲಿ. ಅನ್ನ ಅಕ್ಕಿ 10 ಕೆಜಿ ಅಕ್ಕಿ ಕೊಡ್ತಾರೆ, ಅದು ಕೊಡೋದು ಬೇಡ. ರೈತನಿಗೆ ರೈತನಿಗೆ ಕರೆಕ್ಟಾಗಿ ವ್ಯವಸಾಯ ಮಾಡೋಕ್ಕೆ ಮೇವು ಗೊಬ್ಬರ ನೀರು ಅವಕಾಶ ಮಾಡಿಕೊಡ್ಲಿ. ಅವಾಗ 5 ವರ್ಷ 10 ವರ್ಷ 20 ವರ್ಷ ಅವರೇ ಬರ್ತಾರೆ, ಸಾಲ ಕೊಟ್ಟು 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 ಸಾಯಿಸ್ತಾರೆ, ತಿರ್ಗಾ ನೋಡೋ ಸಾಲಕ್ಕೆ ಗೌರ್ಮೆಂಟ್ ಅಧಿಕಾರಿನ ರೈಸ್ ಬಿಡ್ತಾರೆ, ತಿರ್ಗಾನ ತಿರ್ಗಾ ಮಾತಾಡ್ತಾರೆ. ಫಸ್ಟು ಸಾಲ ಕೊಡೋದು ಫಸ್ಟ್ ನಿಲ್ಸಿಸ್ತಾರೆ ರೈತನಿಗೆ. ಹಾಗಾದ್ರೆ ದುಡ್ಡು ಕುಕ್ಕರು ಏನೇನು ಕೊಡ್ತಾರೆ, ಟಿವಿಗಳು ಏನೋ ಇವರೆಲ್ಲ ದುಡ್ಡು, ಇವೆಲ್ಲ ಎಲೆಕ್ಷನ್ ಟೈಮಲ್ಲಿ ದುರಾಸೆ ತೋರಿಸ್ತಾರೆ. ನಮ್ಮ ಜನ ಏನು ಕೊಡ್ತಾರೆ, ಒಂದು ಕ್ವಾಟ್ರ್ ಎಣ್ಣೆ ಮಟನ್ ಊಟಕ್ಕೆ ಓಟ್ ಹಾಕ್ಬಿಡ್ತಾರೆ, 5 ವರ್ಷ ತಲೆ ಮೇಲೆ ಕಾಲಿಕೊಂಡು ತುಳಿತಾರೆ. ಫಸ್ಟ್ ಅವೆಲ್ಲ ನಿಲ್ಲಿಸ್ಬೇಕು. ಅವು ಅಷ್ಟೇ, ಒಳ್ಳೊಳ್ಳೆ ಹುಡುಗರುಗಳವ್ರೆ, ಬಡವ್ರ ಮಕ್ಕಳು ಓದೋರ್ಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಲಿ. ವಿದ್ಯಾ ಗೌರ್ಮೆಂಟ್ ಸ್ಕೂಲ್ಗಳು ಪಾಳು ಬೀಳ್ತಾವೆ, ಅವೆಲ್ಲ ರೆಡಿ ಮಾಡಲಿ. ಅವೆಲ್ಲ ಕರೆಕ್ಟಾಗಿ ಎಜುಕೇಷನ್ ಕೊಟ್ಟರೆ ದೊಡ್ಡ ದೊಡ್ಡ ಕಾಲೇಜ್ಗಳ ಸ್ಕೂಲ್ ಎಲ್ಲ ಬೀಳ್ತಾವೆ, ಓದೋ ಮಕ್ಕಳಿಗೆ ದಾರಿ ಮಾಡಿಕೊಡ್ಲಿ ಅವ್ರು. ಫಸ್ಟ್ ಯಾರು ಬಂದರೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಸ್ವಲ್ಪ ಕೆಲಸ ಮಾಡೋ ಅನ್ಬೇಕು ಸರ್? ಕೆಲಸ ಮಾಡೋಂಥ ವ್ಯಕ್ತಿತ್ವ ಇದ್ರೆ ಯಾರು ಬೇಕಾದ್ರೂ ಒಂದೇ ಸರ್ಕಾರ ಬಂದರೆ ಮಾತ್ರ ಮಾಡೋಕೆ ಸಾಧ್ಯ. ಇವೆಲ್ಲ ಅರ್ಧಂಬರ್ಧ ಸರ್ಕಾರ ಬಂದರೆ ಏನು ಮಾಡೋಕ್ಕಾಗಲ್ಲ. ಅವನೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಕಿತ್ಕೋತಾರೆ. ಅವನೊಂದು ತಟ್ಟೆ ಹಂಗೆ ಅನ್ನ ಕಿತ್ಕೋತಾನೆ, ಈ ಕಡೆ ಒಂದು ತಟ್ಟೆ ಅನ್ನ ಕಿತ್ಕೋತಾರೆ, ನಾನು ತಿಂದಿಲ್ಲ ಅಂತ ಕೈ ಇನ್ನು ಮೂರನೇ ಪಾರ್ಟಿಗೆ ಒರೆಸ್ಬಿಟ್ಟು ಹೊರಡ್ತಾರೆ. ನೀವು ಕುಮಾರಸ್ವಾಮಿ ಅಂದಕ್ಕೆ ಮಾತು ಕೇಳ್ತೀನಿ, ಕುಮಾರಸ್ವಾಮಿ ಕಿಂಗು ಕಿಂಗ್ ಮೇಕರ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರ ಹೆಸರು ಬಲ ಹೆಂಗಿದೆ ಹೇಳೋಕ್ಕಾಗಲ್ಲ ಅದೃಷ್ಟ. ಒಟ್ಟಿನಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಇವರೆಲ್ಲರಿಗಿಂತ ಪರವಾಗಿಲ್ಲ. ಸರ್, ನೀವೇನು ಹೇಳ್ತೀರಾ, ಸ್ಥಳೀಯವಾಗಿ ಇಲ್ಲಿ ಯಾವ ಪಕ್ಷ ಬರಬಹುದು, ನಿಮ್ಮ ಅಭಿಪ್ರಾಯ? ವೈಯಕ್ತಿಕವಾಗಿ ಎಲ್ಲ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ನೋಡೋಣ. ಟಿಕೆಟ್ ಸಿಕ್ಕೋದು ಇನ್ನು ಅನೌನ್ಸ್ ಆದ್ಮೇಲೆ ತಾನೇ ಮಾತಾಡೋದು. ಅಲ್ಲ, ಒಂದು ವೇಳೆ ಇವಾಗ ಬಿಜೆಪಿ ಸಿಕ್ಕ ರಾಮಮೂರ್ತಿ ಕಾಂಗ್ರೆಸ್ನಿಂದ ಸೋಮ್ಯರೆಡ್ಡಿ ಅಂತ ಅನ್ಕೊಳ್ಳೋಣ. ಅಲ್ಲ, ಇವಾಗ ಕನ್ಫರ್ಮ್ ಆಗಬೇಕಲ್ವಾ? ಈಗ ಯಾರು ಈಗ ನೀವಾ ನಾವಾ ಅಂತ ಹೇಳೋಂಗಿಲ್ಲ. ಕನ್ಫರ್ಮ್ ಆದಮೇಲೆ ಯಾರಿಗೆ ಕೆಲಸ ಮಾಡ್ಬೇಕು ಅವತ್ತು ಮಾಡೋಣ.